ಯಾಕೆ ಪ್ರೀತಮ್ ಅಂತರ ಇದ್ಯಾ? ಏನಿಲ್ಲ ಸ್ವಾತಿ, ಮನೆಯಲ್ಲಿ ಏನೇನೋ ಆಗ್ತಿದೆ. ಈ ಮಾಮ್ ಯಾಕೆ ಈ ತರ ಆಡ್ತಿದಾರೆ ಅಂತನೇ ಗೊತ್ತಾಗ್ತಿಲ್ಲ. ಏನೋ ಇದು ಪ್ರೀತಮ್, ನನ್ನ ಬಗ್ಗೆ ನೀನು ಈ ತರ ಯೋಚನೆ ಮಾಡ್ತಾ ಇದ್ಯಾ? ಭುವನ ಏನೇನ್ ಮಾಡ್ತಿದ್ದಾಳೆ ಅನ್ನೋದನ್ನ ಕಣ್ಣಾರೆ ಪ್ರೂವ್ ಮಾಡಿದೀನಿ. ಆದ್ರೂ ನೀನು ಅವಳ ಮನೆಯಿಂದ ಆಚೆ ಹಾಕ್ದೆ ಸುಮ್ಮನೆ ಇದೆಯಲ್ಲ. ಹೌದು, ಏನೇ ಆದ್ರೂ ಏನು ಮಾಡದೆ ಸುಮ್ಮನೆ ಇದ್ದೀನಿ. ಅದೇ ಯಾಕೆ ನೀನು ಏನು ಮಾಡದೆ ಸುಮ್ಮನಿದ್ಯಾ ಅಂತಲೇ ನಾನು ಕೇಳ್ತಾ ಇರೋದು. ನಾನು ಯೋಚನೆ ಮಾಡಿದೆ ಮಾಮ್, ನಾನು ಮಾಡ್ಬೇಕಾಗಿರೋ ಕೆಲಸ ಏನು ಅಂದ್ರೆ ಏನು ಮಾಡದೆ ಸುಮ್ಮನೆ ಇರೋದು. ಅಯ್ಯೋ, ಏನ್ ಮಾತಾಡ್ತಿದ್ಯಾ ನೀನು? ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ನಿಮಗೆ ನನ್ ಮಾತು ಅರ್ಥ ಆಗಿಲ್ಲ, ಆದ್ರೆ ನನಗೆ ನೀವೇನು ಅಂತ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಮಾಮ್. ಆ ಮ್ಯಾನೇಜರ್ಗೆ ಲೆಕ್ಕದಲ್ಲಿ ವ್ಯತ್ಯಾಸ ಮಾಡಿ ಅಕೌಂಟಲ್ಲಿ ಡಿಫ್ರೆನ್ಸ್ ಬರೋ ಥರ ಮಾಡಿ ಅದನ್ನು ಭುವನಮ್ಮ ಮೇಲೆ ಹಾಕು ಅಂತ ಹೇಳ್ಕೊಟ್ಟಿದ್ದೀರ. ಗ್ರೇಟ್. ಅವನು ಮೊದಲು ನೀವು ಹೇಳ್ಕೊಟ್ಟಾಗೆ ಮಾಡ್ದ ಮಾಮ್. ಆದರೆ ನಾನು ಭುವನಮ್ಮ ಆಫೀಸ್ಗೆ ಹೋದಾಗ ಅಲ್ಲಿಗೆ ಓಡ್ ಬಂದು ನಮ್ಮ ಕಾಲೇಜು ಸಾರಿ ಕೇಳ್ದ. ಆಮೇಲೆ ಇದನ್ನೆಲ್ಲ ಹೇಳ್ಕೊಟ್ಟು ಮಾಡಿಸಿದ್ದು ನಿಮ್ಮ ತಾಯಿ ಅಂದ. ಅವನೇನೋ ನನ್ನ ಕಾಲಿಟ್ಟು ಕ್ಷಮೆ ಕೇಳ್ದ. ಆದರೆ ನನ್ನ ತಾಯಿ ಇಂಥ ಚೀಪ್ ಕೆಲಸ ಮಾಡಿದಾರಲ್ಲ ಅಂತ ಅವನ ಮುಂದೆ ತಲೆ ತೆಗೆಸ್ಬಿಟ್ಟೆ. ಮಕ್ಕಳು ಮಾಡಿದ ತಪ್ಪಿಗೆ ತಾಯಿ ತಲೆ ತೆಗ್ಸೋ ಸಂದರ್ಭ ಬಂದರೆ ತಾಯಿ ಬೆಲೆ ಹಾಳಾಗಲ್ಲ. ನಿಜ ಹೇಳಬೇಕು ಅಂದರೆ ತಲೆ ತೆಗ್ಸಿದ್ರ ಮೂಲಕ ಇನ್ನೂ ಎತ್ತರಕ್ಕೆ ಹೋಗ್ತಾಳೆ. ಆದರೆ ತಾಯಿ ಮಾಡಿದ ತಪ್ಪಿಗೆ ಮಕ್ಕಳು ತಲೆ ತೆಗ್ಸೋ ಸಂದರ್ಭ ಬಂದರೆ ಆಗ ಮಾತ್ರ ನಾವಿನ್ನ ಎತ್ತರದಿಂದ ಬಿದ್ದಿರ್ತೀವಿ. ಆಗಲ್ಲ ಕಣ ಪ್ರೀತಮ್, ಅದೇನಾಯ್ತು ಅಂದರೆ ಅದು ಅದು ಆ ಮ್ಯಾನೇಜರು. ಈಗ ಆ ತಪ್ಪನ್ನ ಮುಚ್ಚಿಡೋದಕ್ಕೆ ಇನ್ನೊಂದು ಸುಳ್ಳನ್ನ ಸೃಷ್ಟಿ ಮಾಡಬೇಡಿ ಮಾಮ್, ಪ್ಲೀಸ್. ಸಾಕು, ನಿಲ್ಲಿಸಿ. ನೀವು ಚೀಪಾಗಿ ನನ್ನೂ ಬೇರೆಯವ್ರ ಎದುರಿಗೆ ಚೀಪ್ ಮಾಡೋದಕ್ಕೆ ನೋಡಬೇಡಿ. ನನ್ನ ಕೈ ಕೆಳಗಡೆ ಕೆಲಸ ಮಾಡೋ ಒಬ್ಬ ಮ್ಯಾನೇಜರ್ ತುಂಬ ಡೀಸೆಂಟಾಗಿ ಬಂದು ನಿಮ್ಮ ತಾಯಿ ಈ ಥರೆಲ್ಲ ಮಾಡ್ತಾರೆ ಅಂತ ಹೇಳಿದಾಗ ನನ್ನ ಕೇಳೋದಕ್ಕೆ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ ಮಾಮ್? ನಿಮಗೆಲ್ಲ ಅರ್ಥ ಆಗುತ್ತೆ. ಬಾ ಸ್ವಾತಿ, ನನ್ನ ಮಾತು ಕೇಳೋ. ಪ್ರೀತಮ್, ರಾಜಿ, ನೀನು ಇಷ್ಟೆಲ್ಲ ಮಾಡಿರೋದು ನನಗೆ ಗೊತ್ತಿದ್ರು ಕನಿಷ್ಠ ಪ್ರೀತಮ್ ಅನ್ನೋದ್ರಲ್ಲಿ ಕಾಲ್ಭಾಗನೂ ನಾನು ನಿನ್ಗೆ ಅನ್ನಲ್ಲ. ಎಂತಕ್ಕೆ ಅಂದರೆ ಇದು ನಿನ್ನ ಮನೆ, ನೀನು ಕಟ್ಸಿರೋ ಮನೆ. ನಿನ್ನ ಮನೆಗೆ ಬಂದು ನಿನಗೆ ಅನ್ನೋದು ಎಷ್ಟು ಸರಿ ಇರುತ್ತೆ ಹೇಳು. ನನಗೆ ಎಷ್ಟು ಕೋಪ ಬರ್ತದೆ. ಇರಲಿ ರಾಜಿ, ಬೇರೆಯವ್ರ ಮನೆಗೆ ಹೋದಾಗ ನಮಗೆ ಬೆಲೆ ಸಿಗೋ ಥರ ನಡ್ಕೋಬೇಕು. ಅಕಸ್ಮಾತ್ ಬೆಲೆ ಸಿಗಲಿಲ್ಲ ಅಂದರೆ ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಅದೇ ನಮ್ಮ ಸ್ವಂತ ಮನೇಲಿ ನಮ್ಮ ಬೆಲೆ ಹೋಗ್ಬಿಟ್ರೆ ನಮಗೆಷ್ಟು ನೋವಾಗುತ್ತೆ ಅಲ್ವಾ? ಇಷ್ಟು ದಿನ ಅನಿಷ್ಟವಾಗಿ ನಮ್ಮನ್ನು ಕಾಡ್ತಾ ಇತ್ತೋ ಅದನ್ನ ಈ ಮನೆಯಿಂದ ನಮ್ಮ ಜೀವನದಿಂದ ಎರಡರಿಂದನೂ ಕಿತ್ತೆಸ್ತೆ. ಇಲ್ಲಿವರೆಗೂ ನಮ್ಗೆ ಒಳ್ಳೇದಾಗಿಲ್ಲ, ಇನ್ ಮುಂದೆ ಖಂಡಿತವಾಗ್ಲೂ ಆಗುತ್ತೆ. ನಮ್ಗಿನ್ನ ಎಲ್ಲಿಂದ ಒಳ್ಳೇದಾಗುತ್ತೆ ಬಾವ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ಮಗುನ ಎಲ್ಲೋ ತಗೊಂಡು ಹೋಗಿ ಬಿಟ್ಟು ಬಂದಿದ್ದೀರ. ಪ್ರಾಣನೇ ನಮ್ಮನ್ನು ಬಿಟ್ಟು ಹೋದ್ಮೇಲೆ ನಮ್ಗೆ ಎಲ್ಲಿಂದ ಒಳ್ಳೇದಾಗುತ್ತೆ? ನಿಮ್ಗೆ ಯಾ
ಯಾಕೆ ಅರ್ಥ ಆಗ್ಲಿಲ್ಲ? ನಡೀತಿರೋ ಅನರ್ಥಕ್ಕೂ ಮಗುಗೂ ಏನ್ ಸಂಬಂಧ? ಸಂಬಂಧ ಇದೆ. ಅದು ಬರೋವರೆಗೂ ಇದ್ದ ಸುಖ ಸಂತೋಷ ಅದು ಬಂದ ಮೇಲೆ ಹೋಯ್ತು ಅಂದ್ರೆ ಏನ್ ಸಂಬಂಧ ಇದೆ ಅಂತ ಕಣ್ಣಿಗೆ ಕಾಣಿಸಲ್ವಾ? ಇನ್ನು ಏನೆಲ್ಲ ಆಗ್ಬೇಕು ಅಂತ ನಿಮ್ಗೆ ಆಸೆ ಇದೆ ಸುಮ ಅವ್ರೆ? ಅದು ನಮ್ಮ ಹತ್ರ ಇದ್ದಿದ್ದಕ್ಕೇನೆ ನಾವು ಮನೆ ಬಿಟ್ಟು ಬರೋ ಹಾಗಾಯ್ತು. ಅದು ನಮ್ಮ ಹತ್ರ ಇದ್ದಿದ್ದಕ್ಕೇನೆ ಸುರುಬಿ ಕೊಟ್ಟು ಕೆಲಸ ಹೋಗಿದ್ದು. ಅದು ನಮ್ಮ ಹತ್ರ ಇದ್ದಿದ್ದಕ್ಕೇನೆ ಈಗ ನನ್ನ ಆರೋಗ್ಯ ಕೂಡ ಕೈ ಕೊಟ್ಟಿರೋದು. ಹೇಳಿ ಸುಮಾ ಅವ್ರೆ, ಇನ್ನು ಏನಾಗಬೇಕು? ಕೊನೆಗೇನಾಯ್ತು ನೋಡಿದ್ರಲ್ಲ, ಕನಿಷ್ಠ ಪಕ್ಷ ಆ ಕೆಟ್ಟ ನಿಂತಿರೋ ವ್ಯಾನಲ್ಲೂ ನಮಗೆ ತಲೆ ಮರೆಸ್ಕೊಳ್ಳೋಕೆ ಜಾಗ ಸಿಗ್ಲಿಲ್ಲ. ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಮಗುಗೆ ಏನು ಹೇಳಬೇಡಿ, ನಮಗೆ ಪಾಪ ಬರುತ್ತೆ. ಹಾ, ಪಾಪ ಬಂದಿತ್ತು, ಈಗ ಹೋಯ್ತು. ಅಲ್ಲ ಸುಮವ್ರೆ, ನಿಮ್ಗೇನು ತಲೆ ಕೆಟ್ಟಿದ್ಯಾ? ಅಷ್ಟಕ್ಕೂ ಅದೇ ನಮ್ಮ ಸ್ವಂತ ಮಗುನ? ಹೌದು ಮಾವ, ನಮ್ಮ ಸ್ವಂತ ಮಗುನೇ. ಅದು ಬೇರೆಯವ್ರ ಮಗು ಅಂತ ನಂಗೆ ಯಾವತ್ತೂ ಅನಿಸ್ಲೇ ಇಲ್ಲ. ಅದನ್ನ ಮೊದಲನೇ ಸಾರಿ ಎತ್ಕೊಂಡಾಗ್ಲೂ ಅದ್ರ ಸ್ಪರ್ಶದಲ್ಲೂ ಅದು ನಮ್ಮ ಮಗು ಅಂತಾನೆ ನಂಗೆ ಅನಿಸ್ತು. ಮಾವ, ನಿಮಗೆ ಕೈ ಮುಗಿತೀನಿ, ಕಾಲು ಬೇಕಾದ್ರೂ ಹಿಡಿತೀನಿ, ದಯವಿಟ್ಟು ಮಗು ತಂದ್ಕೊಡಿ. ಹೋಗ್ಲಿ ಬಿಡಿ, ಮಗು ಎಲ್ಲಿದೆ ಅಂತಾದ್ರೂ ಹೇಳಿ, ನಾನೇ ಹೋಗಿ ಎತ್ಕೊಂಡು ಬರ್ತೀನಿ. ಹೇಳ್ತೀನಿ, ನಿಮಗೆ ಅದೃಶ್ಯ ಥರ ಇರೋ ನಾನು ಬೇಕೋ ಅಥವಾ ದುರಾದೃಶ್ಯನ ಬೆನ್ನಿಗೆ ಕಟ್ಕೊಂಡು ಹುಟ್ಟಿರೋ ಆ ಮಗು ಬೇಕೋ ಡಿಸೈಡ್ ಮಾಡಿ. ಒಂದು ವೇಳೆ ಅದೇ ಬೇಕು ಅಂದರೆ ಅನಾಥಾಶ್ರಮದ ಅಡ್ರೆಸ್ ಹೇಳ್ತೀನಿ, ಅಲ್ಲಿಗೆ ಹೋಗಿ, ನಿಮಗೆ ಮಗು ಸಿಗುತ್ತೆ. ಆದರೆ ಒಂದು ನೆನಪಿಟ್ಕೊಳ್ಳಿ, ಅದು ನಿಮಗೆ ಸಿಕ್ಕಿದ ಮೇಲೆ ನಿಮಗೆ ಇನ್ಯಾವತ್ತೂ ನಾನು ಸಿಗಲ್ಲ. ಆ ಮಗುನ ತರಲೇಬೇಕು ಅನ್ಸಿದ್ರೆ ತಗೊಂಡು ಬನ್ನಿ, ಆದರೆ ಅದು ನಾನು ಸತ್ತ ಮೇಲೆ ಅಷ್ಟೇ. ನಿನ್ನ ನಾನು ತುಂಬ ಮಿಸ್ ಮಾಡಿಕೊಂಡೆ. ಸಂಪಾದನೆ ಮಾಡೋ ಪ್ರತಿ ಗಂಡಸಿನ ಹಿಂದೆನೂ ನೂರಾರು ಜನ ಹೆಂಗಸರು ಬಿದ್ದು ಪ್ರೀತಿ ತೋರಿಸೋ ನಾಟಕ ಆಡಬಹುದು. ಒಂದು ವೇಳೆ ಗಂಡಸು ಕ್ಷಣಿಕ ಸುಖಕ್ಕೋಸ್ಕರ ಅಲ್ಲಿ ಸೋತು ಹೋಗ್ಬೋದು, ಆದರೆ ಎಲ್ಲೋ ಒಂದು ಕಡೆ ತನ್ನ ಎದೆ ಮೂಲೆಯಲ್ಲಿ ನನ್ನ ಹೆಂಡತಿ ಅನ್ನೋ ಕಣಿಕರ ಬೇಟದಷ್ಟು ಪ್ರೀತಿ ಇದ್ದೇ ಇರುತ್ತೆ. ನಾನು ತಪ್ಪು ಮಾಡಿದ್ನೋ ಸರಿ ಮಾಡೋದು ನನಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿರೋದೊಂದೇ, ರಂಗಿ ನಾನಿನ್ನ ತುಂಬ ಪ್ರೀತಿಸ್ತೀನಿ. ತುಂಬಾ ದೂರ ಇದ್ದಾಗ, ಅಲ್ಲಿಗೆ ನಾವು ತಲುಪ್ತೀವೋ ಇಲ್ವೋ ಅನ್ನೋ ಭಯ ಇದ್ದಾಗ ಈ ತರ ಕನ್ನಡಕ ತೆಗೆದು ಗಾಳಿ ಊದಿ ಒರೆಸಿ ಮತ್ತೆ ಕಣ್ಣಿಗೆ ಹಾಕೊಂಡು ನೋಡ್ಬೇಕು, ಆಗ ಗುರಿ ಸರಿಯಾಗೆ ಕಾಣಿಸುತ್ತೆ. ಧ್ರುವ, ಒಂದೇ ಒಂದ್ಸಾರಿ ರಂಗಿನ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ, ನಾನಿಲ್ದೆ ರಂಗಿ ತುಂಬಾ ನೊಂದಿರ್ತಾಳೆ. ಕುರುಕ್ಷೇತ್ರದಲ್ಲಿ ಅರ್ಜುನ ಬಾಣ ಬಿಟ್ಟು ಯಾರ್ಯಾರನ್ನೋ ಸಾಯಿಸುವಾಗ ಕೃಷ್ಣ ಹೇಳ್ದ, ಇದು ಯುದ್ಧ ಭೂಮಿ, ಇಲ್ಲಿ ನೀನ್ ಹೊಡೆದ್ರೆ ಬದುಕುಳಿದ್ಯಾ, ಇಲ್ಲ ಅಂದ್ರೆ ಬೇರೆಯವ್ರು ಬದುಕುಳಿಯಕ್ಕೋಸ್ಕರ ನಿನ್ನ ಹೊಡಿತಾರೆ ಅಂತ. ನಾನು ಅದೇ ಕ್ಯಾಟಗರಿಗೆ ಸೇರಿದವನು, ನನಗೆ ಸೆಂಟಿಮೆಂಟ್ ಇಲ್ಲ ಚಿಕ್ರಿ, ಸೆಟಲ್ಮೆಂಟ್ ಮಾತ್ರ ಇದೆ. ಧ್ರುವ ದಯವಿಟ್ಟು ಹಾಗನ್ಬೇಡ, ಒಂದೇ ಒಂದ್ಸಾರಿ ರಂಗಿನ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ, ಅವಳಿಗೆ ಮಾತ್ರೆ ಕೊಟ್ಟು
ನಾನೆಲ್ಲ ತಪ್ಪಿಸ್ಕೊಂಡು ಹೋಗಿಲ್ಲ, ನನಗೆ ಯಾವುದೋ ಲಾಂಗ್ ಟ್ರಿಪ್ ಸಿಕ್ಕಿದೆ ಅಂತ ಹೇಳಿ ಬರ್ತೀನಿ. ಇನ್ ಮುಂದೆ ಮಲ್ಲಿಗನ್ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಹೋಗೋದಾದ್ರೆ ಹೋಗು, ನಾನು ಇನ್ನೊಬ್ಬರ ದಾರಿನ ತಡೆಯೋದಿಲ್ಲ, ಹಾಗೆ ಬೇರೆಯವರು ನನ್ನ ದಾರಿನ ತಡೆಯೋಕ್ಕೂ ಆಗಲ್ಲ. ನೀನ್ ಒಳಗ್ ಹೋಗ್ತಾ ಇದ್ದಾಗೆ ನಾನು ನಿನ್ ಹಿಂದೆನೆ ಒಳಗ್ ಬರ್ತೀನಿ. ಮಿಸ್ ರಂಗಿ, ರಂಗ ನಾಯಕಿ, ನಿಮ್ಮ ಯಜಮಾನರು ಇನ್ನೊಬ್ಬ ನಾಯಕಿಗೆ ನಾಯಕ ಆಗಿ ತಮ್ಮ ಗಂಡಸ್ತನಕ್ಕೆ ತಾವೇ ಕೀರ್ತಿ ತಂದುಕೊಂಡಿದ್ದಾರೆ ಅಂತ ಹೇಳ್ತೀನಿ. ಇದು ನಿಮ್ಗೆ ಓಕೆನಾ ಅಂತ ಕೇಳ್ತೀನಿ. ಅಲ್ಲಿ ರಂಗಕ್ಕನ್ನ ಓಕೆನಾ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ಈಗ ನಿನ್ನ ಕೇಳ್ತೀನಿ ಚಕ್ರಿ, ನಾನು ಒಳಗೆ ಹೋಗಿ ಇಷ್ಟೆಲ್ಲ ವಿಷಯನೂ ಹೇಳೋದು ನಿನ್ಗೆ ಓಕೆನಾ? ಧ್ರುವ, ದಯವಿಟ್ಟು ಹಾಗೆ ಮಾಡಬೇಡ. ರಂಗಿ ಗರ್ಭಿಣಿ, ಅವಳು ನಾನಿಲ್ದೆ ಎಷ್ಟು ನಲಗಿರ್ತಾಳೆ ಅಂತ ನನಗೆ ಮಾತ್ರ ಅರ್ಥ ಆಗುತ್ತೆ. ಗಂಡ ಹೆಂಡತಿ ಸಂಬಂಧನೇ ಹಾಗೆ, ದೂರ ಇದ್ದಷ್ಟು ಗೊತ್ತಿಲ್ಲದೆ ಹತ್ರ ಆಗಿರ್ತೀವಿ. ಮಲ್ಲಿಗೆ ಕೂಡ ನಿನ್ನ ಮದುವೆ ಆಗಿ ಎಷ್ಟು ನಲಗಿದ್ದಾಳೆ ಅನ್ನೋದು ನನಗೆ ಮಾತ್ರ ಗೊತ್ತು ಚಕ್ರಿ. ಈಗ ಬಾ, ಸುಮ್ಮನೆ ಕಾರ್ ಹತ್ತು. ಹಾ, ಇನ್ನೊಂದು ವಿಷಯ, ಇಂದ್ರನಹಳ್ಳಿ ಕಡೆಗೆ ಹೋಗು, ಅಪ್ಪಿ ತಪ್ಪಿನೂ ಇಲ್ಲ. ಸುತ್ತಮುತ್ತ ಇರೋ ಎಲ್ಲ ಆಸ್ಪತ್ರೆಯಲ್ಲಿ ರಾಜಿನ ಹುಡುಕದೆ, ಆದ್ರೆ ಎಲ್ಲೂ ಸಿಗ್ಲಿಲ್ಲ. ಏನ್ ಮಾಡ್ಲಿ, ಈಗ ಅವಳು ಹೊಟ್ಟೆಗೆ ನಾನು ಇರಿದ ಮೇಲೆ ಅವಳು ಕೂಡ ನನ್ನನ್ನು ಮುಗಿಸೋಕೆ ಕಾಯ್ತಾ ಇರ್ತಾಳೆ. ಅಕಸ್ಮಾತ್ ಪೊಲೀಸ್ನವರಿಗೆ ಒಳಗೆ ದುಡ್ಡು ಕೊಟ್ಟು ಮತ್ತೆ ನನ್ನನ್ನು ಒಳಗಾಕ್ಸಿದ್ರೆ ಏನ್ ಮಾಡ್ಲಿ? ಏನ್ ಬೇಕಾದ್ರೂ ಆಗೋಗ್ಲಿ, ಆದ್ರೆ ಏನೇನು ಆಗೋದ್ರೊಳಗೆ ಎರಡು ಮಾತ್ರ ನಡೆದೇ ತಿರ್ಬೇಕು. ಒಂದು, ಗೌರವ್ಗೆ ಮಗು ಅವನದ್ದೇ ಅಂತ ಹೇಳಲೇಬೇಕು. ಎರಡನೇದು, ಬರೀ ಸುಳ್ಳು ಬೊಗಳು ರಾಜೇಶ್ವರಿ ಬಾಯಿನ ಶಾಶ್ವತವಾಗಿ ಮುಚ್ಚೇ ಬಿಡಬೇಕು. ಹಲೋ, ರಾತ್ರಿ ಹೊತ್ತು ತಂಪಾದ ಗಾಳಿ ಬೀಸ್ತಾ ಇರಬೇಕಲ್ವಾ? ಹೌದು ಮೇಡಮ್, ಬೀಸ್ತಾ ಇದೆ. ತಂಪಾಗಿ ಗಾಳಿ ಇದ್ದಾಗ ನಾನು ಹೇಳೋ ವಿಷಯನ ತಂಪಾಗಿ ಕೇಳಿ ಅಷ್ಟೇ ತಂಪಾಗಿ ಆ ಕೆಲಸನ ಮಾಡಿ ಮುಗಿಸು. ಸ್ವಲ್ಪ ಹೊತ್ತಿನಲ್ಲಿ ರಾಜೇಶ್ವರಿಗೆ ಫೋನ್ ಮಾಡು. ಅದರಲ್ಲಿ ಒಂದು ಟ್ವಿಸ್ಟ್ ಇದೆ. ಅದೇನು ಅಂದ್ರೆ, ಹೇಳಿದೆ ಐಡಿಯಾ ತುಂಬಾ ಚೆನ್ನಾಗಿದೆ, ನೀವು ಹೇಳಿದಾಗೆ ಮಾಡ್ತೀನಿ. ಸರಿ, ಇಬ್ರು ಎಲ್ಗೆ ಹೋಗಿದ್ರಿ? ಡಿನ್ನರ್ಗೆ ಹೋಗಿದ್ವಿ. ಡಿನ್ನರ್ಗೆ ಹೊರಗಡೆ ಹೋಗ್ಬೇಕು ಅಂತಿದ್ಯಾ? ಮನೆಯಲ್ಲೇ ಮಾಡ್ಬೋದಲ್ಲ, ಮನೆಯಲ್ಲಿ ಮಾಡಿದ್ರೆ ಅದಕ್ಕೆ ಡಿನ್ನರ್ ಅನ್ನಲ್ವಾ? ಸ್ವಾತಿ ಮನೇಲಿ ಕುತ್ಕೊಂಡು ಬೋರ್ ಆಗ್ತಿದೆ ಅಂತ ಹೇಳಿದ್ದು, ಅದಕ್ಕೆ ಆಚೆ ಕರ್ಕೊಂಡೋಗಿದ್ದೆ. ನೀವಿಬ್ರು ಆಚೆ ಹೋದ್ರೆ ನನ್ ಗತಿ ಏನು? ಮಾವಯ್ಯ, ಕುಕ್ಕರ್ ಅಲ್ಲಿ ಅನ್ನ ಇದ್ದೇ ಇರುತ್ತೆ, ಹಾಗೆ ಫ್ರಿಡ್ಜ್ ಅಲ್ಲಿ ಪಲ್ಯ ಸಾಂಬಾರ್ ಇದೆ, ಯಾವಾಗ ಬೇಕಾದ್ರೆ ಅವಾಗ ಬಿಸಿ ಮಾಡ್ಕೊಂತೀನಿ. ಆಯ್ತು. ಡ್ಯಾಡ್, ಏನಂದೆ ನೀನು? ಕುಕ್ಕರ್ ಅಲ್ಲಿ ಅನ್ನ ಇರುತ್ತೆ, ಫ್ರಿಡ್ಜ್ ಅಲ್ಲಿ ಪಲ್ಯ ಸಾಂಬಾರ್ ಇರುತ್ತೆ, ಅದನ್ನ ನಾನು ತಿನ್ಬೇಕು ಅಂತಾನ? ನೀವುಗಳು ಮಾತ್ರ ರೆಸ್ಟೋರೆಂಟ್ ಹೋಗಿ ತಿಂತೀರಾ? ಡ್ಯಾಡ್, ಅದನ್ನ ಹೇಳೋದಿಕ್ಕೆ ಸ್ವಾತಿ ಮೇಲೆ ಯಾಕೆ ಕೈ ಮಾಡ್ಬೇಕಾಗಿತ್ತು? ಒಳ್ಳೆ ಮಾತಲ್ಲಿ ಹೇಳ್ಬೋದಲ್ವಾ? ಏನೋ, ನಾನು ನಿನ್ನ ಹೆಂಡತಿನ ಹೊಡೆದೆ ಅಂತ ನಿನ್ಗೆ ಹೊಟ್ಟೆ ಉರಿತಾ? ನಾನು ಹೊಡೆದಿದ್ದು ನನ್ನ ತಂಗಿ ಸುಲೋಚನಾ ಮಗಳನ್ನ ನನ್ನ ಸೊಸೆಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅವಳಿಗೆ ಬುದ್ಧಿ ಕಲಿಸ್ತೀನಿ. ನಾನು ಇವಳಿಗೆ ಬುದ್ಧಿ ಕಲಿಸ್ಬೇಕಾದ್ರೆ
ಬುದ್ಧಿ ಇಲ್ಲದೆ ಇರೋರ ತರ ಮಧ್ಯೆ ತಲೆ ಹಾಕೋರ್ಗೂ ಬುದ್ಧಿ ಕಲಿಸ್ಬೇಕಾಗುತ್ತೆ. ಸ್ವಾತಿ, ಬುದ್ಧಿ ಗಂಟ್ಲು ಎರಡು ಇಲ್ಲದೆ ಇರೋ ಕತ್ತೆ ತರದ್ ನಿನ್ನ ಅತ್ತೆ ಇಲ್ಲಿ. ಗೊತ್ತಿಲ್ಲ ಮಾವಯ್ಯ, ಏನೋ ಕೆಲಸ ಇದೆ ಅಂತ ಹೇಳ್ತಾ ಇದ್ರು, ಅದಕ್ಕೆ ಹೊರಗಡೆ ಹೋಗಿರ್ಬೇಕು. ಅವ್ನ ಯಾವನು ಚುಚ್ಚಿದವನು, ಇನ್ನು ಎರಡು ಮೂರು ಸಾರಿ ಚುಚ್ಚಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹೊಟ್ಟೆಗೆ ಇಷ್ಟು ಇರ್ದಿದ್ರು ಹೊರಗಡೆ ಹೋಗಿ ಮಾಡೋದಕ್ಕೆ ಇವಳಿಗೆ ಯಾವ ರಾಜಕಾರ್ಯ ಇತ್ತು ಅಂತ ಗೊತ್ತಿಲ್ಲ ಮಾವಯ್ಯ. ಗೊತ್ತಿಲ್ಲ ಅಂತ ನನ್ನ ಎದುರುಗಡೆ ಹೇಳ್ಬೇಡ, ತಿಳ್ಕೊ. ಪ್ರೀತಮ್, ನನ್ನ ಅಕೌಂಟ್ನ ಆಕ್ಟಿವೇಟ್ ಮಾಡೋದಕ್ಕೆ ಮ್ಯಾನೇಜರ್ಗೆ ಹೇಳಿದ್ದೀನಿ, ಅದನ್ನ ಫಾಲೋ ಅಪ್ ಮಾಡಿ ನನಗೆ ಅಪ್ಡೇಟ್ ಮಾಡ್ತಾ ಇರು. ಆಯ್ತು, ಮಾಡ್ತೀನಿ. ಆದಷ್ಟು ಬೇಗ ಮಾಡು. ಇಲ್ಲಿವರೆಗೂ ಯಾರು ಏನೇ ತಪ್ಪು ಮಾಡಿದ್ರು ನೋಡ್ತಾ ಸುಮ್ಮನೆ ಇರ್ತಿದ್ದೆ, ಆದರೆ ಇನ್ಮುಂದೆ ಸುಮ್ಮನೆ ಇರೋದಿಲ್ಲ. ನಿನ್ನ ಅಮ್ಮನಿಗಾದ ಗತಿನೇ ನಿನಗೂ ಆಗತ್ತೆ. ಯಾಕೆ ಹಾಗೆ ನೋಡ್ತಾ ನಿಂತಿದ್ಯಾ? ರಾಜಿ ಹೊಟ್ಟೆಗೆ ಚಾಕು ಚುಚ್ಚಿರೋರ ಹಿಂದೆ ನನ್ನ ಕೈವಾಡನೂ ಇದೆ. ನೀವು? ಹೌದು, ನಾನೇ. ಒಂದು ಸರಿ ತಪ್ಪು ಮಾಡಿದವ್ರಿಗೆ ನಾನು ತಪ್ಪು ಮಾಡಿದ್ದೀರಾ ಅಂತ ಹೇಳ್ತೀನಿ, ಆದರೂ ಮತ್ತೆ ಮತ್ತೆ ತಪ್ಪು ಮುಂದುವರೆಸ್ತಾ ಇದ್ರೆ ಮುಖನೂ ನೋಡಿದೆ ಚಾಕುವಿಂದ ಚುಚ್ಚುತ್ತೀನಿ. ನನ್ನ ಲೈಫಲ್ಲಿ ತಪ್ಪು ಮಾಡಿರೋರು ಯಾರೂ ನನ್ನ ಮನೆಯಲ್ಲಿ ಇರಕೂಡ್ದು. ಅಮ್ಮ ಹೆಂಗಸು ಅಂತ ಚಾಕು ಹಾಕಿದ್ದೀನಿ, ಅದೇ ಗಂಡಸರು ತಪ್ಪು ಮಾಡಿದರೆ ಮಚ್ಚು ತಗೊಂಡು ಕುಯ್ತೀನಿ. ಹಾಂ, ನಿನ್ನು ಅಷ್ಟೇ. ಏ ಸ್ವಾತಿ, ನನಗೆ ಈಗಲೇ ಬಿಸಿ ಬಿಸಿ ಅಡುಗೆ ಮಾಡಿ ಬಡಿಸ್ಬೇಕು. ಆಯ್ತು ಮಾವಯ್ಯ, ಬಡಿಸ್ತೀನಿ. ಫ್ರಿಜ್ ಅಂತೆ ಫ್ರಿಜ್. ಅಲ್ಲ, ಇದ್ದಕ್ಕಿದ್ದಂಗೆ ನಮ್ಮ ಡ್ಯಾಡಿಗೆ ಏನಾಯ್ತು? ಪಾಪ ರಂಗಿ ಗರ್ಭಿಣಿ, ಮೊದಲೇ ಗಂಡ ಇಲ್ಲ, ಸೌಖ್ಯ ನೋಡಕ್ಕೆ ತಂದೆ ಇಲ್ಲ, ಕಷ್ಟ ನೋಡಕ್ಕೆ ತಾಯಿನೂ ಇಲ್ಲ. ಅವಳು ಇಷ್ಟೊಂದು ಜನ ಇರೋ ಜಗತ್ನಲ್ಲಿ ಒಪ್ಪಂಟಿ, ಎಷ್ಟು ಕಷ್ಟ ಪಡ್ತಾ ಇದ್ದಾಳೋ ಏನೋ. ಯಾವುದಕ್ಕೂ ಒಂದ್ಸಾರಿ ಫೋನ್ ಮಾಡಿ ಏನ್ ಮಾಡ್ತಾ ಇದ್ದಾಳೆ ಅಂತ ವಿಚಾರಿಸೋಣ. ಹಲೋ ರಂಗಿ, ಹೇಗಿದ್ದೀಯಮ್ಮ? ನಾನು ಚೆನ್ನಾಗಿದ್ದೀನಿ ಅಮ್ಮ, ನೀವು ಹೇಗಿದ್ದೀರಾ? ನಾನು ಹೇಗಿದ್ದೀನಿ ಅಂತ ಹೇಗೆ ಹೇಳಲಿ ಹೇಳು. ಇಷ್ಟು ದಿನ ಮನೆ ಅನ್ನೋದು ಊರ ಆಚೆ ಇರೋ ಕುರ್ಚಲ್ ಕಾಡಿನ ಥರ ನಿಶ್ಶಬ್ದವಾಗಿತ್ತು. ಈಗ ಕುಪ್ಪಚ್ಚಿಗಳು ತುಂಬಿರೋ ಗೂಡಿನ ಥರ ಇದೆ. ಎಲ್ಲರೂ ಬಂದಿದ್ದಾರಲ್ವಾ, ಅವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗಂತೂ ತುಂಬ ಖುಷಿಯಾಗುತ್ತೆ. ಯಾರ್ಯಾರು ಬಂದಿದ್ದಾರಮ್ಮ? ಇನ್ಯಾರು? ಕಮಲಿ, ಮಲ್ಲಿಗೆ, ಧ್ರುವ, ಜೊತೆಗೆ ಚಕ್ರಿ. ಏನು, ಚಕ್ರಿ ಬಂದಿದ್ದಾರ? ಹೌದು. ಯಾಕೆ, ಅವ್ನು ನಿನ್ಗೆ ವಿಷಯ ಹೇಳಿಲ್ವಾ? ನಿನಗೆ ಗೊತ್ತಿದೆ ಅನ್ಕೊಂಡೆ. ಹಾ, ಚಕ್ರಿ ಮನೆಗೆ ಬಂದಿರೋದು ನಂಗೆ ಗೊತ್ತಿದೆ. ಏನು ಯೋಚನೆಯಲ್ಲಿ ಹಾಗೆ ಕೇಳಿದೆ ಅಷ್ಟೇ. ಚಕ್ರಿ ಮನೆಗೆ ಬಂದು ಮೂರ್ನಾಲ್ಕು ದಿನ ಆಗಿರಬೇಕು ಅಲ್ವಾ? ಹೌದು. ಸರಿನಮ್ಮ, ಒಂದು ನಿಮಿಷ, ನಾನು ನಿಮ್ಗೆ ಮತ್ತೆ ಫೋನ್ ಮಾಡ್ತೀನಿ. ಸಮಾಚಾರ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಚಕ್ರಿ ಎಲ್ಲಿದ್ದಾನೆ ಅಂತ ನಂಗೆ ಗೊತ್ತಾಯ್ತು. ಹೌದಾ, ಎಲ್ಲಿದ್ದಾನಂತೆ?
ಯಾರ ಜೊತೆನೂ ಫೋನಲ್ಲಿ ಮಾತಾಡ್ದಾಗಿತ್ತು? ಇನ್ಯಾರ ಜೊತೆ? ರಂಗಿ ಜೊತೆ ಮಾತಾಡ್ತಾ ಇದ್ದೆ. ನೋಡ್ರಂಗಿ, ನೀನ್ ಇವಾಗ ಹೋದ್ರು ಚಕ್ರಿ ನಿನ್ ಕರ್ಗಿ ಮತ್ತೆ ಬರಲ್ಲ. ಸೋಲ್ತೀನೋ ಅಥವಾ ಗೆಲ್ತೀನೋ ಅನ್ನೋದು ನಂಗೆ ಗೊತ್ತಿಲ್ಲ. ಆದ್ರೆ ನನ್ನ ಎದುರಿಗಿರೋ ಸೋಲನಂತೂ ಸೋಲ್ಸೋ ಪ್ರಯತ್ನ ಮಾಡ್ತೀನಿ. ನೋಡ್ರಂಗಿ, ಈಗ ನೀನು ಗರ್ಭಿಣಿ ಬೇರೆ, ಈ ಸಮಯದಲ್ಲಿ ಅಷ್ಟು ದೂರ ಪ್ರಯಾಣ ಮಾಡೋದು ಒಳ್ಳೇದಲ್ಲ. ನನ್ ಮಾತು ಕೇಳು. ನಾನ್ ಹೋಗ್ತಾ ಇರೋದು ನನ್ ಗಂಡ ಇರೋ ಜಾಗಕ್ಕೆ. ಅದನ್ನ ಕೇಳಿದ್ರೆ ನೀನ್ ಯಾರು? ಮನೆ ಬಿಟ್ಟು ತೋಲ್ಕೆ.